ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕರ್ನಾಟಕದಾದ್ಯಂತ ಕ್ರಾಂತಿ ಸಿನಿಮಾದ ಸಂಭ್ರಮ ಮನೆ ಮಾಡಿದೆ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಪ್ರಯುಕ್ತ ಕ್ರಾಂತಿ ಸಿನಿಮಾ ಬಿಡುಗಡೆಯಾಗುತ್ತಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹು ನಿರೀಕ್ಷಿತ ಚಿತ್ರವಾದ ಇದನ್ನು ನಾನಾ ರೀತಿಯಲ್ಲಿ ಚಿತ್ರತಂಡ ಈಗಾಗಲೇ ಪ್ರಮೋಷನ್ ಮಾಡ್ತಾ ಇದೆ ಟ್ರೇಲರ್ ಟೀಸರ್ ಆಡಿಯೋ ಲಾಂಚ್ ಎಲ್ಲವನ್ನ ಸಹ ವಿಭಿನ್ನ ಬಗೆಯಲ್ಲಿ ಮಾಡಿ ಸಿನಿಮಾದ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು ಇತ್ತ ಅಭಿಮಾನಿಗಳು ಸಹ ತಮ್ಮ ನೆಚ್ಚಿನ ದಚ್ಚುಗಾಗಿ ತಾವು ಸಿನಿಮಾ ಪ್ರಚಾರ ಮಾಡುವುದರ ಕಡೆ ಬ್ಯುಸಿ ಹಾಕಿದ್ದಾರೆ ಹಾಗಾಗಿ ಇಬ್ಬರನ್ನ ಒಂದು ಮಾಡಬೇಕು ಎಂದು ನಿರ್ಧರಿಸಿರುವ ದರ್ಶನ್ನ ಅಭಿಮಾನಿಯೊಬ್ಬ ಸುದೀಪ್ ಅವರ ಮನೆ ಬಳಿ ಹೋಗಿ ತಮ್ಮ ಡಿ ಬಾಸ್ ಸಿನಿಮಾನ ಪ್ರಚಾರ ಮಾಡುವಂತೆ ಕೇಳಿಕೊಳ್ಳಲು ಹೋಗಿದ್ದಾರೆ ಆದರೆ ಆ ಸಂದರ್ಭದಲ್ಲಿ ಸುದೀಪ್ ಅವರು ಅವರ ಮನೆಯಲ್ಲಿ ಇಲ್ಲದ ಕಾರಣ ಆ ಕೆಲಸ ಆಗಿಲ್ಲ ಆದರೆ ಖಂಡಿತವಾಗಿಯೂ ಅಂದು ಆ ಅಭಿಮಾನಿ ಭೇಟಿಯಾಗಿ ಸಿಕ್ಕಿದ್ದರೆ ಕ್ರಾಂತಿ ಸಿನಿಮಾದ ಕುರಿತು ಮಾತನಾಡುತ್ತಿದ್ದರು ಎಂದು ಎಲ್ಲರಿಗೂ ತಿಳಿದಿದೆ ಇನ್ನೂ ಸಹ ಸಿನಿಮಾ ಬಿಡುಗಡೆಗೆ ಬಹಳ ಸಮಯವಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಸುದ್ದಿಯ ಪ್ರಕಾರ ಸುದೀಪ್ ಅವರ ಮನೆ ಮುಂದೆ ದರ್ಶನ್ ಅಭಿಮಾನಿ ಪ್ರಚಾರಕ್ಕಾಗಿ ಕೇಳಲು ಹೋಗಿದ್ದ ವಿಡಿಯೋ ಅವರಿಗೆ ತಲುಪಿದ್ರೆ ಸುದೀಪ್ ಅವರು ಈ ಕುರಿತು ಮಾತನಾಡಬಹುದು ಎಂದು ಎಲ್ಲರೂ ಎದುರು ನೋಡುತ್ತಿದ್ದಾರೆ ಆದಷ್ಟು ಬೇಗ ಇವರಿಬ್ಬರ ನಡುವಿನ ಮನಸ್ತಾಪ ದೂರವಾಗಲಿ ಕ್ರಾಂತಿ ಸಿನಿಮಾಗೆ ಗೆಲುವಾಗಲಿ ಎಂದು ಆಶಿಸೋಣ